ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಡಾಕ್ಟರ್ ರಾಜ್ಕುಮಾರ್ ಅವರು ನಿಧನರಾದ ದಿನಾಂಕ ಏಪ್ರಿಲ್ 12. ಈ ದಿನದಂದು ರಾಧಣ್ಣನವರ ಕುಟುಂಬ ಹಾಗೂ ಶಿವಣ್ಣನವರ ಕುಟುಂಬ ಹಾಗೂ ಅಶ್ವಿನಿಯವರು ಎಲ್ಲರೂ ಸಮಾಧಿಗೆ ತೆರಳಿ ಪೂಜೆಯನ್ನು ಸಮರ್ಪಿಸಿರುತ್ತಾರೆ. ಹಾಗೆ ಅದೇ ಸಂದರ್ಭದಲ್ಲಿ ಅಶ್ವಿನಿಯವರು ತಮ್ಮ ಪತಿಯ ಸಮಾಧಿಯ ಬಳಿ ಹೋಗಿ ಕಣ್ಣೀರಿಟ್ಟಿದ್ದಾರೆ. ಇವರು ತಮ್ಮ ಪತಿಯ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. PRK ಪ್ರೊಡಕ್ಷನ್ ಅಪ್ಪುರವರ ದೊಡ್ಡ ಕನಸು, ತಾವೇ ಸ್ವಂತವಾಗಿ ಕಟ್ಟಿದಂತಹ ಒಂದು ಸಂಸ್ಥೆ. ಆಡಿಯೋ ರೈಟ್ಸ್ ತೆಗೆದುಕೊಂಡು ಅಪ್ಪುರವರು ಇದ್ದಾಗ ತುಂಬಾ ಸಪೋರ್ಟ್ ಮಾಡಿದ್ರು. ಈಗ ಆ ಒಂದು ಕನಸು ಮುಂದುವರಿದಂತೆ ನೋಡ್ತಾ ಇರ್ಬೋದು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಗಂಡನ ಹೆಸರನ್ನು ಉಳಿಸಕ್ಕೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸರಳತೆಯ ಸಾರ್ವಭೌಮನ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕೂಡ ತುಂಬಾ ಸರಳತೆಯಿಂದ ಎಲ್ಲ ಕಡೆ ಭಾಗವಹಿಸ್ತಾರೆ. ತುಂಬಾ ಆಕ್ಟಿವ್ ಆಗಿದ್ದಾರೆ. ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರು ಅಪ್ಪುವರ ಸಾವಿನ ಬಳಿಕ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. PRK ಪ್ರೊಡಕ್ಷನ್ ನಲ್ಲಿ ಸಿಕ್ಕಾಪಟ್ಟೆ ಸಿನಿಮಾಗಳು ಇದ್ದು ಅದನ್ನೆಲ್ಲ ಪೂರ್ಣಗೊಳಿಸ್ತಾ ಇದ್ದಾರೆ, ನಿರ್ಮಾಣ ಮಾಡ್ತಾ ಇದ್ದಾರೆ, ಹೊಸಬರಿಗೆ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ಜನರು ಮೆಚ್ಚುವಂತಹ ಗಂಡನ ಹೆಸರನ್ನು ಮಿಮ್ಮೆಟ್ಟು ಮಾಡುವಂತಹ ಒಂದು ನಿಟ್ಟಿನಲ್ಲಿ ಅಶ್ವಿನಿಯವರು ಒಂದು ದೊಡ್ಡ ಸ್ಟೆಪ್ ಅನ್ನೇ ತೆಗೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಯಾವುದೇ ಫಂಕ್ಷನ್ ಅಲ್ಲೂ ಅವಾರ್ಡ್ ಗಳನ್ನು ತೆಗೆದುಕೊಳ್ಳಕ್ಕೆ ಬಹಳ ಸರಳತೆಯಿಂದ ಅವರು ಆಗಮಿಸ್ತಾರೆ. ತುಂಬಾನೇ ಇಷ್ಟ ಆಗುವಂತಹ ದೊಡ್ಡ ಮನೆ ಸೊಸೆ ಅಂತಾನೆ ಹೇಳ್ಬೋದು. ಇವರ ಗುಣಗಳನ್ನು ನೀವೆಲ್ಲ ಮೆಚ್ಚೋದಾದ್ರೆ ತಪ್ಪದೇ ಇವರಿಗೆ ಒಂದು ಲೈಕ್ ಕೊಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು.